नमस्कार ಸ್ನೇಹಿತರೆ ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ YouTube ಚಾನೆಲ್ ಗೆ ಸ್ವಾಗತ ಇವತ್ತು ನಾವು 24 ಏಪ್ರಿಲ್ 2020 ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಪ್ಷನ್ ಎದುರುಗಡೆ ನಿಮಗೆ ಒಂದು ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನ್ ಅನ್ನು ನೀವು ಪ್ರೆಸ್ ಮಾಡಿದ ಮುಖಾಂತರ ನಿಮಗೆ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂದ್ರೆ ನಾನು ಯಾವುದಾದರೂ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ ಗೆ ಜಾಯಿನ್ ಆಗಬಹುದು ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೋ ಅದನ್ನ ಕ್ಲಿಕ್ ಮಾಡಿದ ಮುಖಾಂತರ ನೀವು ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಬಹುದು ಅಲ್ಲಿ ನಾನು PDFs ಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ ಓಕೆ ಸೋ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ ಮೊದಲನೇ ಟಾಪಿಕ್ ವರ್ಲ್ಡ್ ಬ್ಯಾಂಕ್ ಗೆ ಸಂಬಂಧಪಟ್ಟಿದ್ದು ವಿಶ್ವ ಬ್ಯಾಂಕ್ ಗೆ ಸಂಬಂಧಪಟ್ಟಿದ್ದು ರೀಸೆಂಟ್ ಆಗಿ ವಿಶ್ವ ಬ್ಯಾಂಕ್ ಏನು ಹೇಳಿದೆ ಅಂದ್ರೆ ರೆಮಿಟೆನ್ಸಸ್ ಅಲ್ಲಿ ಈ ವರ್ಷ ರೆಮಿಟೆನ್ಸಸ್ ಅಲ್ಲಿ ಬಹಳಷ್ಟು ಕಡಿಮೆ ಕಂಡು ಬಂದಿದೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ ರೆಮಿಟೆನ್ಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬೇರೆ ದೇಶಕ್ಕೆ ಹೋಗಿದ್ದಾನೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಲ್ಲಿಂದ ತನ್ನ ಕುಟುಂಬಕ್ಕೆ ಹಣವನ್ನು ಕಳಿಸ್ತಾ ಇದ್ದಾನೆ ಸೊ ಆ ಹಣವನ್ನು ನಾವು ರೆಮಿಟೆನ್ಸಸ್ ಅಂತ ಕರಿತೀವಿ ಸೊ ಈ ವರ್ಷ ಟೋಟಲ್ ಆಗಿ 23% ರೆಮಿಟೆನ್ಸಸ್ ಅಲ್ಲಿ ಕಡಿಮೆಯನ್ನು ಕಂಡು ಬಂದಿದೆ ಅಂತ ಒಂದು ಪ್ರೆಡಿಕ್ಷನ್ ಅನ್ನು ವಿಶ್ವ ಬ್ಯಾಂಕ್ನವರು ಮಾಡಿದ್ದಾರೆ ವಿಶ್ವ ಬ್ಯಾಂಕ್ ಬಗ್ಗೆ ನಾವು ಹೇಳಬೇಕಾದ್ರೆ ವಿಶ್ವ ಬ್ಯಾಂಕ್ ಇದು ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದು ಬಡ ರಾಷ್ಟ್ರಗಳಿಗೆ ಲೋನ್ ಅನ್ನು ಕೊಡುತ್ತೆ ಇದರಲ್ಲಿ ಎರಡು ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಮತ್ತೊಂದು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IBRD ಮತ್ತು IDA ಈ ವರ್ಲ್ಡ್ ಬ್ಯಾಂಕ್ನ ಮೋಟೋ ಏನಿದೆ ಅಂದರೆ ವರ್ಕಿಂಗ್ ಫಾರ್ ಎ ವರ್ಲ್ಡ್ ಫ್ರೀ ಆಫ್ ಪಾವರ್ಟಿ ಫಾರ್ಮೇಷನ್ ಆಗಿದ್ದು 1944 75 ವರ್ಷ ಆಯಿತು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು US ವಾಷಿಂಗ್ಟನ್ DCಯಲ್ಲಿದೆ ಇದರ ಪ್ರೆಸಿಡೆಂಟ್ ಡೇವಿಡ್ ಮಾಲ್ಪಾಸ್ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಒಂದು ಕಾಂಪೊನೆಂಟ್ ಆಗಿದೆ ನೆಕ್ಸ್ಟ್ ಟಾಪಿಕ್ ವಾಯುಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದು ರೀಸೆಂಟ್ ಆಗಿ COVID-19 ಹಿನ್ನೆಲೆಯಲ್ಲಿ ವಾಯುಮಾಲಿನ್ಯದಲ್ಲಿ ಬಹಳಷ್ಟು ಕಂಟ್ರೋಲ್ ಅನ್ನು ಕಂಡುಬಂದಿದೆ ಅಂದರೆ ಬಹಳಷ್ಟು ಕಡಿಮೆ ಆಗಿದೆ ಅಂತ ಈ ಒಂದು ಮಾಹಿತಿಯನ್ನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದ NASA ಅವರು ಹೇಳಿದ್ದಾರೆ NASA ಬಗ್ಗೆ ನಾವು ಹೇಳಬೇಕಾದ್ರೆ NASA ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ NASAವನ್ನು ಸ್ಥಾಪನೆ ಮಾಡಿದ್ದು ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಆಕ್ಟ್ 1958 ಮುಖಾಂತರ NASA ಇದು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ಗೌರ್ಮೆಂಟ್ನ ಒಂದು ಎಕ್ಸಿಕ್ಯೂಟಿವ್ ಬ್ರಾಂಚ್ ಇದರ ಕೆಲಸ ಏನಂದ್ರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಸಂಶೋಧನೆಯನ್ನು ಮಾಡುತ್ತೆ ಇದರ ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ನ DCಯಲ್ಲಿದೆ ಮುಂದಿನ ಟಾಪಿಕ್ ನೆಕ್ಸ್ಟ್ ಟಾಪಿಕ್ ಗ್ರೀನ್ ಕಾರ್ಡ್ಗೆ ಸಂಬಂಧಪಟ್ಟಿದೆ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ವಲಸೆಗೆ ಸಂಬಂಧಪಟ್ಟಿದೆ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಇವರು ತಾತ್ಕಾಲಿಕವಾಗಿ ವಲಸೆಗೆ ತಡೆಯನ್ನು ಮಾಡಿದಾರಂತೆ ಅಂದರೆ ಯಾರು ಬೇರೆ ದೇಶದಿಂದ ಅಮೆರಿಕಕ್ಕೆ ಉದ್ಯೋಗಕ್ಕೋಸ್ಕರ ಹೋಗ್ತಾರೋ ಮತ್ತು ಅಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡೋಕ್ಕೋಸ್ಕರ ಒಂದು ಕಾರ್ಡನ್ನು ವಿತರಣೆ ಮಾಡ್ತಾರೆ ಯಾರು ಅಮೆರಿಕದವರು ಅದನ್ನು ಗ್ರೀನ್ ಕಾರ್ಡ್ ಅಂತ ಕರೀತಾರೆ ಬಟ್ ಇವಾಗ COVID-19 ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ಜಾಬ್ ಲಾಸ್ ಆಗಿದೆ ಸೊ ಹಾಗಾಗಿ ಅಮೆರಿಕದ ವ್ಯಕ್ತಿಗಳ ಉದ್ಯೋಗವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆ ಒಂದು ನಿಟ್ಟಿನಲ್ಲಿ ಬೇರೆ ದೇಶದ ಜನರಿಗೆ ವಲಸೆ ಹೋಗೋಕ್ಕೆ ಅನುಮತಿಯನ್ನು ಅಮೆರಿಕದ ಅಧ್ಯಕ್ಷರು ಕೊಡಲ್ಲ ಅಂತ ಒಂದು ಆದೇಶವನ್ನು ಅವರು ಹೊರಡಿಸಿದ್ದಾರೆ ಅಂದರೆ 60 ದಿನಗಳ ಕಾಲ ವಲಸೆ ಅನ್ನು ತಾತ್ಕಾಲಿಕ ತಡೆಯಿಡುವ ಒಂದು ಆದೇಶವನ್ನು ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದಾರಂತೆ ಸೊ ಗ್ರೀನ್ ಕಾರ್ಡ್ ಏನಂದ್ರೆ ಬೇರೆ ದೇಶದಿಂದ ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೆಲಸ ಮತ್ತು ಪರ್ಮನೆಂಟ್ ಆಗಿ ಉಳ್ಕೊಳ್ಳೋಕೆ ಒಂದು ಕಾರ್ಡ್ ಅನ್ನು ಕೊಡ್ತಾರೆ ಅದನ್ನು ಗ್ರೀನ್ ಕಾರ್ಡ್ ಅಂತ ಕರೀತಾರೆ ಅದನ್ನು ಇನ್ನೊಂದು ಹೆಸರಿದೆ ಅದನ್ನು ಪರ್ಮನೆಂಟ್ ರೆಸಿಡೆಂಟ್ ಅಂತಲೂ ಕರೀತಾರೆ ನೆಕ್ಸ್ಟ್ ಟಾಪಿಕ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದಕ್ಕೆ ಸಂಬಂಧಿಸಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ರೀಸೆಂಟ್ ಆಗಿ ಕ್ರಿಕೆಟ್ಗಳ ಒಂದು ವೇಳಾಪಟ್ಟಿಯನ್ನು ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಕ್ರಿಕೆಟ್ ವರ್ಲ್ಡ್ ಕಪ್ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಈ ಥರ ಹಲವಾರು ಈವೆಂಟ್ಸ್ಗಳನ್ನು ಆರ್ಗನೈಸ್ ಮಾಡುತ್ತೆ
ಸೊ ಇದರ ಒಂದು ವೇಳಾಪಟ್ಟಿಯನ್ನು ರೀಸೆಂಟ್ ಆಗಿ ಪರಿಷ್ಕರಣೆಯನ್ನು ಮಾಡಿದೆ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ನೋಡಬೇಕಂದ್ರೆ ಇದು ಒಂದು ಗ್ಲೋಬಲ್ ಗವರ್ನಿಂಗ್ ಬಾಡಿ, ಜಾಗತಿಕ ಆಡಳಿತ ಮಂಡಳಿ. ಯಾವುದರದು? ಕ್ರಿಕೆಟ್ದು. ಇದನ್ನು ಮೊಟ್ಟ ಮೊದಲಿಗೆ ಸ್ಥಾಪನೆಯಾಗಿದ್ದು 1909 ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ. ಯಾವ ದೇಶಗಳು ಪಾಲ್ಗೊಂಡಿದ್ದು? ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಈ ಮೂರು ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅನ್ನು 1909 ಸ್ಥಾಪನೆ ಮಾಡ್ತಾರೆ. ನಂತರ 1965 ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ನಂತರ 1989 ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆಗಿ ರೀನೇಮ್ ಆಗುತ್ತೆ. ಇದರ ಕೆಲಸ ಏನಂದ್ರೆ ಕ್ರಿಕೆಟ್ ವರ್ಲ್ಡ್ ಕಪ್, ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಈ ತರ ಹಲವಾರು ಇವೆಂಟ್ಸ್ಗಳನ್ನು, ಚಾಂಪಿಯನ್ಶಿಪ್ ಇವೆಂಟ್ಸ್ಗಳನ್ನು ಆರ್ಗನೈಸ್ ಮಾಡೋದು. ಇದರ ಹೆಡ್ ಕ್ವಾರ್ಟರ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈಯಲ್ಲಿದೆ. ಇದರ ಚೇರ್ಮನ್ ಶಶಾಂಕ್ ಮನೋಹರ್. ಇದರ ಮೋಟೋ ಕ್ರಿಕೆಟ್ ಫಾರ್ ಗುಡ್. ನೆಕ್ಸ್ಟ್ ಟಾಪಿಕ್ ಸ್ವಸಹಾಯ ಗುಂಪುಗಳಿಗೆ ಸಂಬಂಧಪಟ್ಟಿದ್ದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ನ್ಯೂಸಲ್ಲಿ ಏನಕ್ಕಿದೆ ಅಂದರೆ, ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ 1.7 lakh crore ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿತ್ತು ಈ COVID-19 ಹಿನ್ನೆಲೆಯಲ್ಲಿ. ಅದರಲ್ಲಿ PMJDY ಪ್ರಧಾನಮಂತ್ರಿ ಜನಧನ್ ಯೋಜನೆಯ ಅಕೌಂಟ್ಗಳಿಗೆ, ಅದು ಸ್ಪೆಷಲ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಮಹಿಳೆಯರ ಅಕೌಂಟ್ಗಳಿಗೆ, ಯಾರು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಹೊಂದಿದರೆ ಅವರ ಅಕೌಂಟ್ಗೆ ಪ್ರತಿ ತಿಂಗಳು 500 rupees 3 ತಿಂಗಳವರೆಗೆ ಟ್ರಾನ್ಸ್ಫರ್ ಅನ್ನು ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಅನ್ನು ಈ ಒಂದು ಪ್ಯಾಕೇಜ್ ಅಲ್ಲಿ ಕೊಟ್ಟಿದ್ದಾರೆ. ಈ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಹಳ್ಳಿಗಳಲ್ಲಿ ಸ್ವಸಹಾಯ ಗುಂಪುಗಳು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಏನು, ಕನ್ನಡದಲ್ಲಿ ಇದನ್ನ ವ್ಯಾಪಾರ ವರದಿಗಾರ ಅಂತ ಕರೀತಾರೆ. ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಸಪೋಸ್, ಒಂದ್ ಸೆಕೆಂಡ್, ಸಪೋಸ್ ಒಂದು ಬ್ಯಾಂಕ್ ಇದೆ ಅಂತ ತಿಳ್ಕೊಡಿ. ಆ ಬ್ಯಾಂಕು ನಿಮ್ಮ ಊರಿಂದ ಒಂದು 5 kilometers ದೂರದಲ್ಲಿ ಇದೆ. ನಿಮ್ಮ ಊರಿನಲ್ಲಿ ನಿಮಗೆ ಬ್ಯಾಂಕಿನ ಸೌಲಭ್ಯಗಳನ್ನು ದೊರೆಯಬೇಕಾದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ಬಿಸ್ನೆಸ್ ಕರೆಸ್ಪಾಂಡೆಂಟ್ಗಳನ್ನು ನಿಯೋಜನೆ ಮಾಡುತ್ತೆ. ಬ್ಯಾಂಕಿನ ಸೌಲಭ್ಯಗಳನ್ನು ನಿಮಗೆ ತಲುಪಿಸೋಕ್ಕೋಸ್ಕರ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ಗಳನ್ನು ನೇಮಕ ಮಾಡುತ್ತೆ. ಬಿಸ್ನೆಸ್ ಕರೆಸ್ಪಾಂಡೆಂಟನ್ನು ಯಾರ್ಯಾರು ಆಗ್ಬೋದು ಅಂದರೆ, ರಿಟೇಲ್ ಏಜೆಂಟ್ಸ್ ಅಥವಾ ರಿಟೈರ್ಡ್ ಟೀಚರ್ಸ್, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್. ಸೊ ಈ ಥರ ಹಲವಾರು ಹೆಸರುಗಳನ್ನು ಇಲ್ಲಿ ಕೊಡಲಾಗಿದೆ, ಇದನ್ನು ನೆನ್ಪಿಟ್ಕೊಡಿ. ಇಷ್ಟು ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಒಂದು ಕಾಮನ್ ಸೆನ್ಸಿಂದ ನೀವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬಹುದು. ಒಂದ್ವೇಳೆ ಈ ಒಂದು ಪ್ರಶ್ನೆಯನ್ನು ಎಕ್ಸಾಂಪಲ್ ಕೇಳ್ತಾರೆ, ಪ್ರಶ್ನೆ UPSCಯಲ್ಲಿ ಒಂದ್ಸಲ ಇದಕ್ಕೆ ಸಂಬಂಧಪಟ್ಟಿದೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇವರು ಈ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಲ್ಲಿ ಬರ್ತಾರೆ ಎಷ್ಟು ಜನ, ಜಸ್ಟ್ ಓದ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್, ಇವಾಗ ನಿಮಗೆ ಹೇಳಿದ ಪ್ರಕಾರ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನು ಹೊಂದಿದಾರೋ ಅವರಿಗೆ ಪ್ರತಿ ತಿಂಗಳು 500 rupees 3 ತಿಂಗಳವರೆಗೆ ಕೊಡಲಾಗ್ತದೆ ಅಂತ ಹೇಳಿದ್ದೀನಿ. ಸೊ ಪ್ರಧಾನಮಂತ್ರಿ ಜನಧನ್ ಯೋಜನೆ ಬಗ್ಗೆ ನಾವು ಹೇಳಬೇಕಾದ್ರೆ, ಇದು 2014 ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ ಯಾವ ಒಂದು ಘೋಷವಾಕ್ಯಡಿ ಇದು ಸ್ಟಾರ್ಟ್ ಆಗಿದೆ ಅಂದರೆ, ಮೇರಾ ಖಾತಾ ಭಾಗ್ಯ ವಿಧಾತ ಎಂಬ ಒಂದು ಘೋಷವಾಕ್ಯಡಿ ಇದು ಸ್ಟಾರ್ಟ್ ಆಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಬ್ಯಾಂಕಿಂಗ್ ಸೌಲಭ್ಯ ಕಲ್ಪಿಸುವ ಒಂದು ಮುಖ್ಯ ಗುರಿ. ಇದರಲ್ಲಿ ಜನರಿಗೆ ಅಪಘಾತ ವಿಮೆ, ಡೆಬಿಟ್ ಕಾರ್ಡ್, ಅಪಘಾತ ವಿಮೆ ಅಂದರೆ ಇನ್ಸೂರೆನ್ಸ್, ಆಕ್ಸಿಡೆಂಟ್ ಇನ್ಸೂರೆನ್ಸ್, ಡೆಬಿಟ್ ಕಾರ್ಡ್ಗಳನ್ನು ಕೊಡಲಾಗುತ್ತೆ. ಡೆಬಿಟ್ ಕಾರ್ಡ್ ಅಂದರೆ ಇದರಲ್ಲಿ ರೂಪಾಯಿ ಕಾರ್ಡ್ ಕೊಡ್ತಾರೆ. ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಿ ನಿಮಗೆ ರೂಪಾಯಿ ಕಾರ್ಡನ್ನು ಕೊಡ್ತಾರೆ, ಸ್ಪೆಷಲಿ ಮಹಿಳೆಯರಿಗೆ. ಅದೇ ರೀತಿ ಈ ಕಾರ್ಡ್ ಮುಖಾಂತರ ನೀವು ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಓವರ್ ಡ್ರಾಫ್ಟ್ ಅಂತಂದರೆ, ಸಪೋಸ್ ನಿಮ್ಮ ATMನಲ್ಲಿ ಜೀರೋ ಬ್ಯಾಲೆನ್ಸ್ ಇದೆ. ಸೊ ನಿಮಗೆ ಇವಾಗ ಒಂದು 10,000 rupees ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಸೊ ನೀವೇನು ಮಾಡ್ಬೋದು, ಒಂದು ಲಿಮಿಟ್ ಇದೆ ಅದಕ್ಕೆ, ಆ ATMನ್ನು ರೂಪಾಯಿ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು 10,000 rupees ಡ್ರಾ ಮಾಡ್ಕೋಬೋದು. ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಆದರೂ ಸಹಿತ ನೀವು 10,000 rupees ನೀವು ಡ್ರಾ ಮಾಡ್ಕೋಬೋದು. ಬಟ್ ಈ 10,000 rupees ನೀವು ಆಮೇಲೆ ರೀಪೇ ಮಾಡಬೇಕಾಗುತ್ತೆ ವಿತ್ ಇಂಟ್ರೆಸ್ಟ್. ಸೊ ಇದನ್ನು ಓವರ್ ಡ್ರಾಫ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಟಾಪಿಕ್ RBIಗೆ ಸಂಬಂಧಪಟ್ಟಿದ್ದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರೀಸೆಂಟ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಬಿಕಸ್ ಎಂಬ
ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿದೆ. ಇದು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಿದ್ದು. ಒಬಿಕಸ್ ಅಂದರೆ ಆರ್ಡರ್ ಬುಕ್ಸ್, ಇನ್ವೆಂಟ್ರೀಸ್ ಆ್ಯಂಡ್ ಕೆಪಾಸಿಟಿ ಯುಟಿಲೈಸೇಷನ್. ನೋಡಿ, ಈಗ ಆರ್ಡರ್ ಬುಕ್ಸ್ ಅಂದರೆ ಒಂದು ಕಂಪ್ನಿ ಇದೆ ಅಂದ್ಕೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ, ಅದಕ್ಕೆ ಎಷ್ಟು ಆರ್ಡರ್ಗಳು ಬಂದಿವೆ ಅದನ್ನು ಆರ್ಡರ್ ಬುಕ್ಸ್ ಅಂತ ಕರೀತಾರೆ, ಅದರ ಒಂದು ಡೇಟಾ. ನೆಕ್ಸ್ಟು ಇನ್ವೆಂಟ್ರೀಸ್ ಅಂದರೆ ನೀವು ಒಂದು ರಾ ಮೆಟೀರಿಯಲ್ನ ಆರ್ಡರ್ ಮಾಡಿದ್ರಿ, ಅದು ಆಡಿದ ಕೂಡಲೇ ನೀವು ಎಷ್ಟು ಯೂಸ್ ಮಾಡಿದ್ರಿ ಮತ್ತು ಎಷ್ಟು ದಾಸ್ತಾನದಲ್ಲಿ ಸ್ಟಾಕಲ್ಲಿ ಉಳಿದಿದೆ ಅದನ್ನು ಇನ್ವೆಂಟ್ರೀಸ್ ಅಂತ ಕರೀತಾರೆ. ಕೆಪಾಸಿಟಿ ಯುಟಿಲೈಸೇಷನ್ ಅಂದರೆ ಸಪೋಸ್ ನಿಮ್ಮ ಒಂದು ಕಂಪ್ನಿ ಇದೆ ಅಂತ ಹೇಳ್ಕೊಡಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಸಪೋಸ್ ಕಾರ್ ಇಂಡಸ್ಟ್ರಿ ಇದೆ ಅಂತ ಹೇಳ್ಕೊಡಿ, ಕಾರ್ ಇಂಡಸ್ಟ್ರಿ ಪ್ರತಿ ತಿಂಗಳಿಗೆ 100 ಕಾರ್ಗಳನ್ನು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಅದರ ಕೆಪಾಸಿಟಿ ಇದೆ. ಬಟ್ ನೀವು 60% ಅಂದರೆ 60 ಕಾರ್ಸ್ಗಳನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂದರೆ 60% ನಿಮ್ಮದು ಕೆಪಾಸಿಟಿ ಯುಟಿಲೈಸೇಷನ್ ಇದೆ ಅಂತ ಅದರ ಅರ್ಥ. ಸೊ ಇವು ಮೂರು ಟೂಲ್ಗಳನ್ನು ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಆರ್ ಬಿ ಐ ಏನು ಮಾಡುತ್ತೆ, ಸರ್ವೆ ಮಾಡುತ್ತೆ. ಈ ಸರ್ವೆ ಮುಖಾಂತರ ಆರ್ ಬಿ ಐಗೆ ಏನು ಗೊತ್ತಾಗುತ್ತಂದರೆ ಒಂದು ದತ್ತಾಂಶ ಗೊತ್ತಾಗುತ್ತೆ. ದತ್ತಾಂಶ ಏನಂದರೆ ಎಷ್ಟು ಆರ್ಡರ್ ಬಂದಿದೆ, ಎಷ್ಟು ಇನ್ನೂ ಸ್ಟಾಕಲ್ಲಿ ಉಳಿದಿದೆ ಮತ್ತು ಎಷ್ಟು ಯುಟಿಲೈಸೇಷನ್ ಆಗಿದೆ, ಅದರ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನು ಈ ಒಂದು ಸರ್ವೆ ಕೊಡುತ್ತೆ. ಈ ಸರ್ವೆ ಪ್ರತಿ 3 ಒಂದ್ಸಲ ಆಗುತ್ತೆ, ಕ್ವಾರ್ಟರ್ಲಿ ಬೇಸಿಸ್. ರೀಸೆಂಟ್ ಆಗಿರುವ ಒಂದು ಸರ್ವೆ ಜನವರಿಯಿಂದ ಮಾರ್ಚ್ 2020 ಅವಧಿಗೆ ಆಗಿದೆ. ಇದರಿಂದ ಆರ್ ಬಿ ಐಗೆ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದರಿಂದ ಆರ್ ಬಿ ಐ ಏನು ಮಾಡ್ಬೋದು ಅಂದರೆ ಮಾನಿಟರಿ ಪಾಲಿಸಿ ಫಾರ್ಮೇಷನ್ನ ಮಾಡ್ಬೋದು. ಹೇಗೆ ನೋಡಿ, ಇವಾಗ ಡಿಮ್ಯಾಂಡ್ ಸಪ್ಲೈಯನ್ನು ಬ್ಯಾಲೆನ್ಸ್ ಆಗಿಡಬೇಕಾದ್ರೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಟೂಲ್ಸ್ಗಳನ್ನು ಯೂಸ್ ಮಾಡ್ಕೊಳುತ್ತೆ. ಆ ಮಾನಿಟರಿ ಪಾಲಿಸಿ ಯೂಸ್ ಮಾಡಿಕೊಂಡು 2 to 6% ಅಲ್ಲಿ ಅವರು ಹಣದುಬ್ಬರವನ್ನು ಮೇಂಟೈನ್ ಮಾಡಬೇಕು, ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯನ್ನು. ಸೊ ಆ 2 to 6% ಅಲ್ಲಿ ಹಣದುಬ್ಬರವನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಆರ್ ಬಿ ಐಗೆ ಈ ಥರ ಒಂದು ಸರ್ವೆ, ಈ ಥರ ಒಂದು ಮಾಹಿತಿ ಬೇಕಾಗುತ್ತೆ. ಆ ಮಾಹಿತಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಏನು ಸರ್ವೆ ಕಂಡಕ್ಟ್ ಮಾಡ್ತಾರೆ ಅದರಿಂದ ಆರ್ ಬಿ ಐಗೆ ಗೊತ್ತಾಗುತ್ತೆ. ಸೊ ಆ ಉದ್ದೇಶದಿಂದ ಈ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಸೆಕ್ಟರ್ಗಳು ಬಂದಾಗ ನಮ್ಮ ಸೆಕ್ಟರ್ಗಳಲ್ಲಿ ಮೂರು ವಿಧದಿದ್ದಾವೆ. ಒಂದು ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸಸ್. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಟಾಪಿಕ್ಕು ಚಿತ್ರ ಜೀನ್ ಲ್ಯಾಂಪ್ ಎನ್ ಬಗ್ಗೆ ಇದೆ. ರೀಸೆಂಟಾಗಿ ಶ್ರೀ ಚಿತ್ರ ತಿರುನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಿವಂದ್ರಂ, ಇದೊಂದು ಇನ್ಸ್ಟಿಟ್ಯೂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಇನ್ಸ್ಟಿಟ್ಯೂಟ್ಗೆ ಫಂಡ್ ಮಾಡುತ್ತೆ. ಈ ಇನ್ಸ್ಟಿಟ್ಯೂಟ್ COVID-19 ಅನ್ನು 2 ವರ್ಷಲ್ಲಿ ಕನ್ಫರ್ಮ್ ಆಗಿ ಕಂಡುಹಿಡಿಯೋಸ್ಕರ ಒಂದು ಡಯಾಗ್ನೋಸಿಸ್ ಟೆಸ್ಟ್ ಕಿಟ್ಟನ್ನು ಲಾಂಚ್ ಮಾಡಿದೆ, ಡೆವಲಪ್ ಮಾಡಿದೆ. ಈ ಕಿಟ್ಟು ಎನ್ ಜೀನ್ ಆಫ್ SARS-CoV-2, ಸಾರ್ಸ್ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಸ್ಟಮ್, ಇದರ ಎನ್ ಜೀನನ್ನು ಡಿಟೆಕ್ಟ್ ಮಾಡುತ್ತೆ. ಈ ಜೀನನ್ನು ಡಿಟೆಕ್ಟ್ ಮಾಡಬೇಕಾದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಲೂಪ್ ಮೆಡಿಯೇಟೆಡ್ ಆಂಪ್ಲಿಕೇಶನ್ ಆಫ್ ವೈರಲ್ ನ್ಯೂಕ್ಲಿಯಕ್ ಆಸಿಡ್, ಅಂದರೆ RT-LAMP-ಅನ್ನು ಯೂಸ್ ಮಾಡಿಕೊಂಡು ಈ ಕಿಟ್ಟು SARS-CoV-2 ಜೀನನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಇದು ಬಹಳಷ್ಟು ಸ್ಪೆಸಿಫಿಕ್ ಆಗಿ ಒಂದು ಮಾಹಿತಿಯನ್ನು ಕೊಡುತ್ತೆ ಈ ಒಂದು ಟೆಸ್ಟು. ಸೊ ಓನ್ಲಿ 2 ವರ್ಸಲ್ಲಿ ಈ ಟೆಸ್ಟನ್ನು ಕಂಡಕ್ಟ್ ಮಾಡಿಕೊಂಡು COVID-19 ಕನ್ಫರ್ಮ್ ಕೇಸಸ್ಗಳನ್ನು ಹೇಳುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ಕು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ, ಇದಕ್ಕೆ ಸಂಬಂಧಪಟ್ಟಿದ್ದು. ಮೊದಲು ನಾವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಂಡು ನಂತರ ನ್ಯೂಸಲ್ಲಿ ಏನಕ್ಕಿದೆ ಅದರ ಬಗ್ಗೆ ತಿಳ್ಕೊಂಡು. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಇದೊಂದು ಆಟೋನಮಸ್ ಸೊಸೈಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಸ್ಥಾಪನೆಯಾಗಿದ್ದು 1991. ಉದ್ದೇಶ ಏನಿದ್ರೆ, ಇದರ ಆಬ್ಜೆಕ್ಟಿವ್ಸ್ ಏನಿದೆ ಅಂದರೆ IT ಸೆಕ್ಟರ್ಗಳನ್ನು ಎನ್ಕರೇಜ್ ಮಾಡೋದು, ಪ್ರಮೋಟ್ ಮಾಡೋದು ಮತ್ತು ಬೂಸ್ಟ್ ಮಾಡೋದು. ಈ STPIನ ಒಂದು ಗವರ್ನಿಂಗ್ ಕೌನ್ಸಿಲ್ ಇದೆ, ಅದರ ಚೇರ್ಮನ್ ಯೂನಿಯನ್ ಮಿನಿಸ್ಟರ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಸಚಿವರು ಈ STPIನ ಗವರ್ನಿಂಗ್ ಕೌನ್ಸಿಲ್ನ ಚೇರ್ಪರ್ಸನ್ ಆಗಿರ್ತಾರೆ. ನ್ಯೂಸಲ್ಲಿ ಏನಕ್ಕಿದೆ ಅಂದರೆ COVID-19 ಹಿನ್ನೆಲೆಯಲ್ಲಿ ಯಾವ ಐಟಿ ಕಂಪ್ನಿಗಳು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ಗಳಲ್ಲಿ ಆಫೀಸನ್ನು ಓಪನ್ ಮಾಡಿದ್ದಾವೆ, ಆ ಆಫೀಸ್ಗಳಿಗೆ
ರೆಂಟಲ್ ವೇವರ್ ಅಂದ್ರೆ ಮೂರು ತಿಂಗಳವರೆಗೆ ಯಾವುದೇ ಬಾಡಿಗೆಯನ್ನ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಈ ಒಂದು ವಿನಾಯಿತಿಯನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ. ನೆಕ್ಸ್ಟ್ ಟಾಪಿಕ್ ಇಂಟರ್ನ್ಯಾಷನಲ್ ಮಾನಿಟರಿ ಅಂಡ್ ಫೈನಾನ್ಸ್ ಕಮಿಟಿಗೆ ಸಂಬಂಧಪಟ್ಟಿದ್ದು, ರೀಸೆಂಟ್ ಆಗಿ ಕೇಂದ್ರ ಸರ್ಕಾರದ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಇವರು ಇಂಟರ್ನ್ಯಾಷನಲ್ ಮಾನಿಟರಿ ಅಂಡ್ ಫೈನಾನ್ಸ್ ಕಮಿಟಿ IMFC ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಇತ್ತು, ಅದನ್ನು ಅಟೆಂಡ್ ಆಗಿದ್ದರು. ಈ ಮೀಟಿಂಗ್ ಅಲ್ಲಿ ಗ್ಲೋಬಲ್ ಎಕಾನಮಿ ಮೇಲೆ ಏನು ಎಫೆಕ್ಟ್ ಆಗ್ತಾ ಇದೆ, ಅದರ ಹೇಗೆ ಸಾಲ್ವ್ ಮಾಡಬೇಕು, ಆ ಎಲ್ಲ ಸೊಲ್ಯೂಷನ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ ಮತ್ತು ಆ ಸೊಲ್ಯೂಷನ್ ಅನ್ನು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ ಡೈರೆಕ್ಷನ್ ಅನ್ನು ಕೊಡಲಾಗುತ್ತೆ ಮತ್ತು ಆ ಒಂದು ಡೈರೆಕ್ಷನ್ ಮುಖಾಂತರ IMF ಕೆಲಸವನ್ನು ಮಾಡಬೇಕು. ಈ ಮೀಟಿಂಗ್ ಅಲ್ಲಿ ಗ್ಲೋಬಲ್ ಪಾಲಿಸಿ ಅಜೆಂಡಾದ ಒಂದು ಟೈಟಲ್ ಇದೆ, ಆ ಟೈಟಲ್ ಮೇಲೆ ಡಿಸ್ಕಷನ್ ಮಾಡಲಾಗಿದೆ. ಟೈಟಲ್ ಏನಿದೆ ಅಂದರೆ ಎಕ್ಸೆಪ್ಷನಲ್ ಟೈಮ್ಸ್ ಎಕ್ಸೆಪ್ಷನಲ್ ಆಕ್ಷನ್. ಈ ಕಮಿಟಿಯ ಕಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ 24 ಮೆಂಬರ್ಸ್ ಇದ್ದಾರೆ. ಟೋಟಲ್ ಆಗಿ 24 ಕಾನ್ಸ್ಟಿಟ್ಯೂಷನ್ಸ್ ಇಂದ ಎಕ್ಸಿಕ್ಯೂಟಿವ್ ಬೋರ್ಡ್ ಒಂದು ಕಾನ್ಸ್ಟಿಟ್ಯೂಟ್ ಆಗಿದೆ. ಇಲ್ಲಿ ಟೋಟಲ್ 24 ಮೆಂಬರ್ಸ್ ಇದ್ದಾರೆ. ಈ ಕಮಿಟಿ ಪ್ರತಿ ವರ್ಷ ಎರಡು ಸಲ ಮೀಟ್ ಆಗುತ್ತೆ, ಅಂದರೆ ಮೀಟಿಂಗ್ ಆಗುತ್ತೆ. ಅಲ್ಲಿ ಗ್ಲೋಬಲ್ ಎಕಾನಮಿಗೆ ಸಂಬಂಧಪಟ್ಟ ಕೆಲವು ನಿರ್ಧಾರಗಳನ್ನು ಡಿಸ್ಕಷನ್ಗಳನ್ನು ಅಲ್ಲಿ ಮಾಡಲಾಗುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಅಂಡ್ ಫೈನಾನ್ಷಿಯಲ್ ಕಮಿಟಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು UPSC 2016 ಕೇಳಲಾಗಿದೆ, ಅದನ್ನು ನೋಡೋಣ. ವಿತ್ ರೆಫರೆನ್ಸ್ ಟು ದ ಇಂಟರ್ನ್ಯಾಷನಲ್ ಮಾನಿಟರಿ ಅಂಡ್ ಫೈನಾನ್ಷಿಯಲ್ ಕಮಿಟಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1, IMFC ಡಿಸ್ಕಸಸ್ ಮ್ಯಾಟರ್ಸ್ ಆಫ್ ಕನ್ಸರ್ನ್ ಎಫೆಕ್ಟಿಂಗ್ ದ ಗ್ಲೋಬಲ್ ಎಕಾನಮಿ ಅಂಡ್ ಅಡ್ವೈಸಸ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆನ್ ದ ಡೈರೆಕ್ಷನ್ ಆಫ್ ಇಟ್ಸ್ ವರ್ಕ್. ಏನು ಹೇಳ್ತಾ ಇದೆ ಅಂದರೆ, IMFC ಗ್ಲೋಬಲ್ ಎಕಾನಮಿ ಮೇಲೆ ಏನೇನು ಎಫೆಕ್ಟ್ ಆಗಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಡಿಸ್ಕಸ್ ಮಾಡಿ ಅದು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕಂತ ಡೈರೆಕ್ಷನ್ ಅನ್ನು IMFಗೆ ಕೊಡುತ್ತಂತ ಹೇಳ್ತಾ ಇದೆ ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ದ ವರ್ಲ್ಡ್ ಬ್ಯಾಂಕ್ ಪಾರ್ಟಿಸಿಪೇಟ್ಸ್ ಆಸ್ ಅಬ್ಸರ್ವರ್ ಇನ್ IMFC ಮೀಟಿಂಗ್ಸ್ ಅಂತ ಹೇಳ್ತಾ ಇದೆ. ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಇವಾಗ ನಾನು ಡಿಸ್ಕಷನ್ ಮಾಡಿದ ಪ್ರಕಾರ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾದ ಸ್ಟೇಟ್ಮೆಂಟ್. ನೋಡಿ ಇಲ್ಲಿ ಕೆಳಗಡೆ ಇದನ್ನು ಓದಿ, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌ ಈಸ್ ಆರ್ ಕರೆಕ್ಟ್. ಇದು ಬಹಳಷ್ಟು ಇಂಪಾರ್ಟೆಂಟ್, ಕೆಲವೊಂದು ಸಲ ಇಲ್ಲಿ ಇನ್ಕರೆಕ್ಟ್ ಇರುತ್ತೆ. ಓಕೆ, ಸೊ ಇದು ಕಡ್ಡಾಯವಾಗಿ ನೀವು ಓದಲೇಬೇಕು. ಸೊ ಕರೆಕ್ಟ್ ಆಪ್ಷನ್ ಕೇಳ್ತಾ ಇದೆ. ಸೊ ಹಾಗಾಗಿ ಎರಡನೇ ಆಪ್ಷನ್ ನಿಮಗೆ ಕನ್ಫರ್ಮ್ ಆಯಿತು ತಪ್ಪಾಗಿದೆ ಅಂತ. ಸೊ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂದರೆ ನೀವು ಡೈರೆಕ್ಟಾಗಿ ಎಲಿಮಿನೇಷನ್ ಮೆಥಡಿಂದ ಹೋಗ್ಬೋದು. ನೋಡಿ ಎರಡು ಆಪ್ಷನ್ ಇಲ್ಲ, ಇದು ತಪ್ಪಾಯಿತು, ಸಿ ಆಪ್ಷನ್ ಎಲಿಮಿನೇಟ್ ಮಾಡಿದ್ರಿ, ಡಿ ಆಪ್ಷನ್ ಎಲಿಮಿನೇಟ್. ಸೊ ಉಳಿತಾ ಯಾವುದು? 1, only 1. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಇವತ್ತಿಗೆ ಇಷ್ಟೇ, ಧನ್ಯವಾದಗಳು.